ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಕೊಡಗಿನಲ್ಲಿ ಈಗ ಆರ್ಟಿ ಹಬ್ಬದ ಸಂಭ್ರಮ. ಈ ಹಬ್ಬವನ್ನು ಇಲ್ಲಿನ ಜನರು ಕಕ್ಕಡ 18 ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ನಾಟಿ ಕೋಳಿ ಸಾರು, ಪುಟ್ಟು, ಘಮಘಮಿಸುವ ಔಷಧೀಯ ಗುಣವುಳ್ಳ ಆರ್ಟಿ ಸೊಪ್ಪಿನ ಪಾಯಸ, ಮದ್ದುಪುಟ್ಟು, ಪತ್ರೊಡೆ, ಕೊಡಗಿನ ಸ್ಪೆಷಲ್ ಪಂದಿಕರಿ ಮುಂತಾದ ತಿನಿಸುಗಳನ್ನು ತಯಾರು ಮಾಡ್ತಾರೆ. ಕೊಡಗಿನ ಪ್ರತಿ ಮನೆಯಲ್ಲೂ ಆರ್ಟಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತೆ. ನಾಟಿ ಕೋಳಿ ಸಾರು, ಅದಕ್ಕೆ ಸರಿಹೊಂದುವ ಪುಟ್ಟು, ಕಾಡು ಮಾವಿನ ಹಣ್ಣಿನ ಸಾರು, ಕಳಲೆಕರಿ, ಮೀನು ಸಾರು, ಆರ್ಟಿ ಸೊಪ್ಪಿನ ಪಾಯಸ, ಹೀಗೆ ಹೇಳ್ತಾ ಹೋದ್ರೆ ಅದೆಷ್ಟೋ ತಿನಿಸುಗಳು ಈ ಹಬ್ಬದ ದಿನದಂದು ತಯಾರಾಗ್ತವೆ. ಪ್ರಕೃತಿಯಲ್ಲಿ ದೊರಕುವ ಔಷಧೀಯ ಗುಣವುಳ್ಳ ಸಸ್ಯಗಳಿಂದ ತಯಾರು ಮಾಡಲಾಗುವ ಆಹಾರಗಳು ಆರ್ಟಿ ಹಬ್ಬದ ವಿಶೇಷತೆ. ಕೊಡಗಿನ ಕಕ್ಕಡ 18ರಂದು ಆರ್ಟಿ ಸೊಪ್ಪು ವಿಶೇಷ ಪಾತ್ರ ವಹಿಸುತ್ತದೆ. ಈ ಸೊಪ್ಪು ಆಷಾಢ ಮಾಸದಲ್ಲಿ ಮಾತ್ರ ಲಭ್ಯವಾಗುವಂಥದ್ದು. ಇನ್ನು ಈ ಆರ್ಟಿ ಸೊಪ್ಪಿನಿಂದ ಹಲ್ವಾ, ಪಲ್ಯ, ಪಾಯಸ, ಇತರೆ ಆಹಾರಗಳನ್ನು ತಯಾರು ಮಾಡಲಾಗುತ್ತೆ. ಆಷಾಢ ಮಾಸ ಬಂತಂದ್ರೆ ಸಾಕು, ಕಾವೇರಿ ನಾಡಲ್ಲಿ ಆರ್ಟಿ ಹಬ್ಬದ ಸಡಗರ ಮನೆ ಮಾಡುತ್ತದೆ. ಕೊಡಗಿನಲ್ಲಿ ಮಳೆಗಾಲದ ವಾತಾವರಣವೂ ಇದ್ದು ಆರ್ಟಿ ಸಡಗರ ಮನೆ ಮಾಡಿದೆ. ಆರ್ಟಿ ಅಥವಾ ಆಷಾಢ ಮಾಸದ 18ನೇ ದಿನ 18 ಔಷಧೀಯ ಗುಣವುಳ್ಳ ವಿಶೇಷ ಸೊಪ್ಪಿನಿಂದ ಆಹಾರ ತಯಾರು ಮಾಡಲಾಗುತ್ತೆ. ಆರ್ಟಿ ಸೊಪ್ಪನ್ನ ಈ ಸಮಯದಲ್ಲಿ ಸೇವಿಸಿದರೆ ಮಳೆಗಾಲದಲ್ಲಿ ಶೀತ, ಜ್ವರದಂತಹ ರೋಗಗಳಿಂದ ತಮ್ಮ ದೇಹವನ್ನ ಕಾಪಾಡಿಕೊಳ್ಳಬಹುದು ಎನ್ನಲಾಗುತ್ತೆ. ಶತಮಾನಗಳಿಂದ ಕೊಡಗಿನಲ್ಲಿ ಇಂತಹದೊಂದು ವಿಶಿಷ್ಟ ಆಚರಣೆ ನಡೆದುಕೊಂಡು ಬಂದಿದೆ. ಪ್ರಕೃತಿ ಮಾತೆಯ ಒಡಲಿನಲ್ಲಿರುವ ಕೊಡಗಿನ ಜನರ ವಿಶೇಷ ಬದುಕಿನ ಶೈಲಿ ಸದಾ ಜನರ ಗಮನ ಸೆಳೆಯುತ್ತದೆ ಎಂದರೆ ತಪ್ಪಾಗಲ್ಲ. ಇಟಿವಿ ಭಾರತ ರಿಪೋರ್ಟ್. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.